ಈಸಿಯಾಗಿ ಒಂದು ಕೈಯಲ್ಲೇ ಆಪ್ರೇಟ್ ಮಾಡ್ಬೋದು. ಟೋಟಲ್ ಆಗಿ ನೀವು 80 ಅಡಿ ಹೈಟ್ ಮಾಡಿಬಿಟ್ಟು ಇಲ್ಲ 60 ಅಡಿ ಹೈಟ್ ಮಾಡ್ಕೊಂಡು ಯಾವ್ದೋ ಗೊನೆ ಸಿಗಾಕೊಂಡು ತಲಾಕ್ ತನಕ ಬೆಂಡ್ ಆಯ್ತು ಅನ್ಕೊಳ್ಳಿ, ಫುಲ್ ಯು ಶೇಪಲ್ಲಿ ಬೆಂಡ್ ಆದ್ರೂ ಕೂಡ ನಿಮಗೆ ಮುರಿಯೋದಿಲ್ಲ. ಅರೇಕಾ ಪ್ರೋ ದೋಟಿ ಬರುತ್ತೆ, ಟೋಟಲ್ ವೈಟ್ ಬಂದ್ಬಿಟ್ಟು 4 ಕೆಜಿ 100 ಗ್ರಾಮ್ ಬರುತ್ತೆ. 65 ಅಡಿ ಇರುವಂಥ ದೋಟಿ ಇದು. ಅದಾದಮೇಲೆ ಇದು ಬಂದ್ಬಿಟ್ಟು ಡಬಲ್ ಲಾಕ್ ಸಿಸ್ಟಮ್ ಇದಿರುತ್ತೆ. ಯಾವ ಕಾರಣಕ್ಕೂ ಓಪನ್ ಆಗಿದೆ ಡಬಲ್ ಲಾಕ್ ಅಂದ್ರೆ ನಿಮಗೆ ನೀವು ಜಾಸ್ತಿ ಯೂಸ್ ಆಗುತ್ತೆ ಅಂದ್ರೆ ಇವಾಗ ತೆಂಗಿನ ಮರಕ್ಕೆ, ತೆಂಗಿನ ಮರದ ಗೊನೆ ಎಲ್ಲ ತುಂಬಾ ದೊಡ್ಡ ದೊಡ್ಡ ಇರುತ್ತೆ, ಅವಾಗೇನು ನಿಮಗೆ ಎಳ್ದಿದ ತಕ್ಷಣ ಒಂದೊಂದ್ಸಲ ಕಿತ್ಕೊಂಡ್ಬರ ಚಾನ್ಸಸ್ ಇರ್ತಾರೆ ಸಿಂಗಲ್ ಲಾಕ್ ಅಲ್ಲಿ. ಸೊ ಅದಕ್ಕೋಸ್ಕರ ನಿಮಗೆ ಡಬಲ್ ಲಾಕ್ ಸಿಸ್ಟಮ್ ಯೂಸ್ ಆಗುತ್ತೆ. ಒಂದ್ ಲಾಕ್ ನಿಮಗೆ ಜಾರಿದ್ರು ಕೂಡ ಕೆಳಗಡೆ ಇರೋ ಇನ್ನೊಂದು ಲಾಕ್ ನಿಮಗೆ ಗ್ರಿಪ್ ಆಗಿ. ಇದ್ರ ಬೆನಿಫಿಟ್ ಇನ್ನೊಂದೇನಪ್ಪ ಅಂದ್ರೆ ನಿಮಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಅಲ್ಯೂಮಿನಿಯಂ ಕ್ಯಾಪ್ ಅನ್ ಕೊಡ್ತೀವಿ. ಅಲ್ಯೂಮಿನಿಯಂ ಕ್ಯಾಪ್ ಬಂದ್ಬಿಟ್ಟು ನಿಮಗೆ ಒಳಗಡೆ ಕೆಸರು, ಮಣ್ಣು, ಡಸ್ಟ್ ಏನು ಹೋಗೋದಿಲ್ಲ. ಇದರಲ್ಲಿ ನಿಮಗೆ ಯಾವ ಕಾರಣಕ್ಕೂ ರಸ್ಟ್ ಹಿಡಿಯಲು ಆ ತರ ಕಂಪ್ಲೇಂಟ್ಸ್ಗಳು ತುಂಬಾ ಕಡಿಮೆ. ಸರ್, ಇದು ಅಡಿಕೆ ಗೊನೆಗೆ ಮಾತ್ರ ಯೂಸ್ ಆ? ಅಡಿಕೆ ಗೊನೆ ತೆಗಿಲಿಕ್ಕೆ ರೈತರಿಗೆ ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ಬೋದು ಸರ್. ಇದು ಬಂದ್ಬಿಟ್ಟು ನಿಮಗೆ ಅಡಿಕೆ ಗೊನೆ ತಕ್ಕೊಬಹುದು, ಅದ್ ಬಿಟ್ಟು ತೆಂಗಿನಕಾಯಿ ತಕ್ಕೊಬಹುದು. ಸಪರೇಟ್ ಆಗಿ ಸ್ಪ್ರೇ ಅಟ್ಯಾಚ್ಮೆಂಟ್ ಅಂತ ಬರುತ್ತೆ, ಆ ಅಟ್ಯಾಚ್ಮೆಂಟ್ ಹಾಕೊಂಡು ನೀವು ಅಪ್ಟು ನಿಮಗೆ 80 ಫೀಟ್ ತನಕ ಇದ್ರು ಕೂಡ ಮರ, ಅದರಲ್ಲೂ ಕೂಡ ನೀವು ಈಸಿಯಾಗಿ ನಿತ್ತಲಿಂದ ಆಪರೇಟ್ ಮಾಡ್ಕೊಂಡು ಒಳಗೆ ಡಿಸ್ಪ್ಯಾಚ್ ಮೀಟರ್ ಕೊಟ್ಟಿರ್ತೀವಲ್ಲ, ಆ ಮೀಟ್ರಲ್ಲಿ 10 ಇಲ್ಲ 15 ಒಳಗೆ ಇರಬೇಕು ಆ ಮೀಟರ್ ಒಳಗೆ. ಅದಕ್ಕಿಂತ ಹೈಕ್ ಇದ್ರೆ ನಿಮಗೆ ಏನಾಗುತ್ತೆ, ಪೈಪ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಜಸ್ಟ್ ನಿಮಗೆ ಮರದ ಗೊನೆ ತನಕನೇ ಪೈಪ್ ನಾಜಲ್ ಹೋಗಿರೋದ್ರಿಂದ ಜಸ್ಟ್ 10 to 15 ಗೇಜ್ ಅಲ್ಲಿ ಇಟ್ಕೊಂಡು ನೀವು ಸ್ಪ್ರೇ ಯೂನಿಟ್ ಅನ್ನು ಪಾಸ್ ಮಾಡಿದ್ರೆ ಈಸಿಯಾಗಿ ನೀವು ಸ್ಪ್ರೇ ಮಾಡಿ. ಇವಾಗ ಇದು 60 ಅಡಿ ದೋಟಿ, ನಿಮಗೆ ಎಲ್ಲ ಕಡೆ 60 ಅಡಿ ಇಲ್ಲ 80 ಫೀಟ್ ದೋಟಿ ತೊಗೊಂಡಾಗ ಎಲ್ಲ ಕಡೆ ಯೂಸ್ ಆಗೋದಿಲ್ಲ. ಅವಾಗ ಏನು ಮಾಡಬೇಕು, ನೀವು ಎಷ್ಟು ಬೇಕು, ಇವಾಗ 60 ಅಡಿ ಇದೆ, ಜಸ್ಟ್ ನಿಮಗೆ 40 ಅಡಿ ಬೇಕಂದ್ರೆ 8 ನಂಬರ್ ತನಕ ಈ ಓಪನ್ ಮಾಡ್ತೀವಿ, ಫುಲ್ ಓಪನ್. ಇದಿಷ್ಟೇ ನೀವು ಯೂಸ್ ಮಾಡ್ಬೋದು ಕೆಲಸಕ್ಕೆ, ವೆಯ್ಟು ಕಡಿಮೆ ಆಗುತ್ತೆ. ನಿಮಗೆ ಅವಶ್ಯಕತೆ ಎಷ್ಟಿರೋದು ಅಷ್ಟನ್ನು ಮಾತ್ರ ತೊಗೊಂಡು ಯೂಸ್ ಮಾಡ್ಕೊಂಡು ಬರ್ಬೋದು ರೈತರು. 60 ಅಡಿ 70 ಅಡಿ ಮೇಲೆ ಯೂಸ್ ಮಾಡ್ತಾ ತುಂಬ ಬಳಕಾಡಲ್ವಾ ಅದು? ಸರ್, ಬಳಕಾಡೋದು ಅಂದ್ರೆ ನಿಮಗೆ ಇವಾಗ ನೋಡಿ ಇದು ಓಪನ್ ಲ್ಯಾಂಡ್, ಇವಾಗ ಮೇಲ್ಗಡೆ ನಿಮಗೆ 25-30 ಅಡಿ ತನಕ ಗಾಳಿ ಒಂದು ಇದ್ರಲ್ಲಿದ್ದರೆ, ಇನ್ನೂ ಹೈ ಇಲ್ಲ ಹೋದಾಗ ನಿಮಗೆ ಗಾಳಿ ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ. ಅದೇ ನಿಮಗೆ ಅಡಿಕೆ ತೋಟದಲ್ಲಿ ಬಂದಾಗ ನಿಮಗೆ ಗಾಳಿ ಜೊತೆಗೆ ನಿಮಗೆ ಅಡಿಕೆ ಗರಿ, ತೆಂಗಿನ ಗರಿ ಇವೆಲ್ಲ ಇರ್ತಾವಲ್ಲ, ಗರಿಗಳು ಸಪೋರ್ಟ್ ಮಾಡುತ್ತೆ, ಬಳಕಾಡೋದು ಕಡಿಮೆ ಇರುತ್ತೆ ನಿಮಗೆ ಅಡಿಕೆ ತೋಟದೊಳಗೆ. ಯಾಕೆಂದರೆ ಅಡಿಕೆ ತೋಟದೊಳಗೆ ಗಾಳಿ ನುಗ್ಗೋದು ಸ್ವಲ್ಪ ಕಡಿಮೆ, ಇವಾಗ ಓಪನ್ ಲ್ಯಾಂಡಿಗೂ ನೀವು ತೋಟದೊಳಗೆ ಹೋಗೋಗ, ಹಂಗಾಗಿ ನಿಮಗೆ ಬಳಕಾಡೋದು ಸ್ವಲ್ಪ ಕಡಿಮೆ ಇದೆ ಸರ್. ಇವಾಗ ನಾರ್ಮಲ್ಲಾಗೆ ಕರೆಂಟ್ ಹೊಡಿಯೋದಿಲ್ಲ, 11 KV ಪ್ರೊಟೆಕ್ಷನ್ ಅಂತ ಹೇಳಿ ಕೊಡ್ತಿದ್ದಾರೆ. ಬಟ್ ನಮ್ಮಲ್ಲಿ ಸರ್ ಇನ್ಸುಲೇಷನ್ ಎಲ್ಲ ಮಾಡ್ತಿರ್ತೀವಿ, ಇದು ನೋಡಿ ಇದು ರಬ್ಬರ್ ಮ್ಯಾಟ್ ಇದು ಕೊಟ್ಟಿರ್ತೀವಿ, ಇದ್ರೂ ಕೂಡ ನಿಮಗೆ ಕರೆಂಟ್ ಹೊಡಿಯೋದಿಲ್ಲ ಅಂತ ಹೇಳೋದಿಲ್ಲ. ಜಸ್ಟ್ ಫಸ್ಟ್ ನಿಮ್ಮದು ಸೇಫ್ಟಿ ತೊಗೊಳ್ಳಿ, ಕರೆಂಟ್ ಇದ್ರೆ ಆ ಕಡೆ ಹೋಗಬೇಡಿ ಅಂತ ಹೇಳಿ ಕೊಡ್ತೀವಿ. ಆದಷ್ಟು ನಿಮ್ಮ ಸೇಫ್ಟಿ ಇದ್ರೆ ನಿಮ್ಮ ಕೆಲಸಗಳು, ಆದಷ್ಟು ಹುಷಾರಾಗಿ ಯೂಸ್ ಮಾಡಿ. ಹೈಟ್ ಇಂದ ಹೋಗಿ ಬೆಂಡ್ ಆದ್ರೆ ಮುರಿಯತ್ತಾ ಅನ್ನೋದೊಂದು ರೆಗ್ಯುಲರ್ ಕ್ವಶನ್ಸ್, ಅದು ಅದ್ರದ್ದು ಬಂದ್ಬಿಟ್ಟು ಕ್ಲಿಯರ್ ಮಾಡ್ತೀನಿ. ಇವಾಗ ಇದು ಬಂದ್ಬಿಟ್ಟು ಸರ್ ನಿಮಗೆ ಕಾರ್ಬನ್ ಫೈಬರ್ ದೋಟಿ, ನಾನ್ ಬ್ರೇಕಬಲ್ ದೋಟಿ ಅಂತ ಹೇಳಿ ಕೊಟ್ಟಿರ್ತೀವಿ. ನಿಮಗೆ ಮುರಿದ್ರೆ ಹೆಚ್ಚಾಗಿ ಏನು ಮುರಿಯುತ್ತೆ ಅಂದ್ರೆ ಕ್ಲ್ಯಾಂಪ್ಸ್ಗಳು. ಈ ಕ್ಲ್ಯಾಂಪ್ಸ್ ಬಂದ್ಬಿಟ್ಟು ನಿಮಗೆ ಯಾವಾಗ ಅಂತಂದ್ರೆ ಟೋಟಲ್ ಆಗಿ ನೀವು 80 ಅಡಿ ಹೈಟ್ ಮಾಡ್ಬಿಟ್ಟು ಇಲ್ಲ 60 ಅಡಿ ಹೈಟ್ ಮಾಡ್ಕೊಂಡು ಯಾವ್ದೋ ಗೊನೆ ಸಿಗಾಕೊಂಡು ತಲಾಕ್ ತನಕ ಬೆಂಡ್ ಆಯ್ತು ಅನ್ಕೊಳ್ಳಿ, ಫುಲ್ ಯು ಶೇಪಲ್ಲಿ ಬೆಂಡ್ ಆದ್ರೂ ಕೂಡ ನಿಮಗೆ ಮುರಿಯೋದಿಲ್ಲ. ಮುರಿಯೋದು ಯಾವಾಗ, ಅಲ್ಲಿ ಗೊನೆ ಬಿದ್ದಾಗ ನೀವು ಇಲ್ಲೇ ಸರ್ಕಸ್ ಮಾಡಬಾರ್ದು. ಹಿಂಗೆ ಹಿಂಗೆ ಮಾಡಿದಾಗ ನಿಮಗೇನು ಈ ಕ್ಲ್ಯಾಂಪ್ಸ್ಗಳಿರುತ್ತೆ ನೋಡಿ, ಇಲ್ಲಿ ಈ ಕಟ್ ಪೀಸ್ಗಳು ಇರ್ತಲ್ಲ, ಇಲ್ಲಿ ನಿಮಗೆ ಕ್ಲ್ಯಾಂಪ್ಗಳು ಮುರಿಯೋ ಚಾನ್ಸಸ್ ಇರುತ್ತೆ. ಅಷ್ಟು ಬಿಟ್ಟರೆ ನಿಮಗೆ ನಾರ್ಮಲ್ಲಾಗಿ ಈ ದೋಟಿ ಪೈಪ್ಗಳೆಲ್ಲ ಮುರಿಯೋಕ್ಕೆ ಚಾನ್ಸ್ ಇಲ್ಲ. ಹಂಗೂ ಕೂಡ ಮುರಿಯುತ್ತೆ ಅಂದರೆ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಡ್ಯಾಮೇಜ್ ಅವ್ರು ಮುರಿಬೇಕು. ಇನ್ ಕೇಸ್ ನಿಮಗೆ ಯಾವುದೇ ಕ್ಲ್ಯಾಂಪ್ಸ್ ಆಗಲಿ ಯಾವುದೇ ಪೈಪ್ಸ್ ಆಗಲಿ ಡ್ಯಾಮೇಜ್ ಆಯಿತು ಅಂದ್ಕೊಳ್ಳಿ, ಪಿನ್ ಟು ಪಿನ್ಸ್ ಸ್ಪೇರ್ಸು ಸರ್ವಿಸು ಅವೈಲೇಬಲ್ ಇರುತ್ತೆ. ಇವಾಗ ನೀವೇ ಒಂದು ಬಂದು ತೊಗೊಂಡು ಹೋಗ್ತೀನಿ ಅಂದರೆ ಓಕೆ, ನಮಗೆ ಜಸ್ಟ್ ಕ್ಲ್ಯಾಂಪ್ಸ್ ನಂಬರ್ ಹೇಳಿದ್ರೆ ಸಾಕು, ಅದನ್ನು ನಾವು ಏನು ಐಟಮ್ ಹೋಗಿರುತ್ತೆ ಆ ಐಟಮ್ ಹಾಕ್ಕೊಡ್ತೀವಿ. ಇಲ್ಲ ಪೈಪು, ಇವಾಗ ಏನಾದರೂ ಪೈಪ್ ಏನಾದರೂ ಟ್ರಾನ್ಸ್ಪೋರ್ಟಲ್ಲಿ ಏನಾದರೂ ಡ್ಯಾಮೇಜ್ ಆಯಿತು ಅಂದ್ಕೊಳ್ಳಿ, ಇವಾಗ ವೆಹಿಕಲ್ ಹೋಗೋಷ್ಟು ಬಿದ್ದು ಇಲ್ಲ ಟ್ರ್ಯಾಕ್ಟರ್ ಏನೋ ಅಡಿಕೆ ತೊಗೊಂಡೋಗೋ ಟೈಮಲ್ಲಿ ಏನಾದರೂ ಬಿದ್ದು ಪೈಪ್ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ನಿಮಗೆ ಯಾವ ಪೈಪ್ ಡ್ಯಾಮೇಜ್ ಆಗಿರುತ್ತೆ ಆ ಪೈಪ್ ಸಪ್ರೇಟಾಗಿ ಸಿಗುತ್ತೆ. ಇಡೀ ದೋಟಿಗೆ ದೋಟಿಗೆ ನೀವು ಇನ್ವೆಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಮತ್ತು ನಿಮಗೆ 1-5 ತನಕ ಒಂದು ಕ್ಲ್ಯಾಂಪ್ಸಿಗೆ ರೇಟ್ ಇರುತ್ತೆ, 5-10 ತನಕ ಒಂದು ರೇಟ್ ಇರುತ್ತೆ, 10-14 ತನಕ ಒಂದು ರೇಟ್ ಇರುತ್ತೆ. ವ್ಯಾರಂಟಿ ಗ್ಯಾರಂಟಿ ಏನಾದರೂ ಇದೆಯಾ ಅದಕ್ಕೆ? ವಾರಂಟೀಸ್ ಎಲ್ಲ ಅವೈಲಬಲ್ ಇದೆ. ನಮ್ಮ ಶಿವಮೊಗ್ಗದ ಫಾರ್ಮರ್ ಜೋನ್ ಮಾರ್ಟ್ನಲ್ಲಿ ಸಿಂಗಲ್ ಲಾಕ್ ಹಾಗೂ ಡಬಲ್ ಲಾಕ್ ಹಾಗೂ 60, 65, 70 ಅಡಿಯ ದೋಟಿಗಳು ಲಭ್ಯವಿರುತ್ತದೆ. ಇಲ್ಲ ಸಬ್ಸಿಡಿ ಕೂಡ ಅವೈಲಬಲ್ ಇರುತ್ತೆ. ಈಗ ಓಪನ್ ಮಾರ್ಕೆಟಲ್ಲಿ ಹೊರಗಡೆಗಿಂತ ನಿಮಗೆ ತುಂಬ ಡಿಸ್ಕೌಂಟಲ್ಲೇ ಸಿಗ್ತಾ ಇರುತ್ತೆ, ಅದು ಬಿಟ್ಟು ನಿಮಗೆ ಸಬ್ಸಿಡಿ ಕೂಡ ಅವೈಲಬಲ್ ಇರುತ್ತೆ. ರೀಸೆಂಟ್ ಡೇಸ್ ಒಳಗೆ ಸಬ್ಸಿಡಿ ಕೂಡ ಕ್ಲೈಮ್ ಮಾಡಿಸಿ ಕೊಡ್ತೀವಿ.